ವಿಶ್ವದ ಅತಿ ಎತ್ತರದ 10 ಪರ್ವತ ಶ್ರೇಣಿಗಳಲ್ಲಿ 8 ಪರ್ವತ ಶ್ರೇಣಿಗಳು ಇದೇ ದೇಶದಲ್ಲಿ ಇರೋದು. ಈ ದೇಶದಲ್ಲಿ ಮಹಿಳೆಯರಿಗೆ ಇರುವಷ್ಟು ಸವಲತ್ತು ಬೇರೆ ಇನ್ನು ಯಾವುದೇ ದೇಶದಲ್ಲಿ ಇಲ್ಲ. ಇಲ್ಲಿನ ಮಹಿಳೆಯರು 2ಕ್ಕಿಂತ ಹೆಚ್ಚು ಗಂಡಂದರ ಜೊತೆ ಸಂಬಂಧವನ್ನ ಇಟ್ಟುಕೊಳ್ಳಬಹುದು. ಇಲ್ಲಿನ ರಾಜಧಾನಿಯಲ್ಲಿ ಎಷ್ಟೋ ಜಾಗಗಳಲ್ಲಿ ಹುಡುಗಿಯರು ಹುಡುಗರ ಸಲೂನ್ ಅನ್ನ ನಡೆಸುತ್ತಾರೆ. ಇದೇ ದೇಶದಲ್ಲಿ ಅತಿ ಹೆಚ್ಚು ಭೂಕಂಪಗಳು ಕೂಡ ಸಂಭವಿಸುತ್ತದೆ. ಹೌದು, ಅದುವೇ ನೇಪಾಳ. ನೇಪಾಳದ ಬಗ್ಗೆ ಇನ್ನಷ್ಟು ನಂಬಲಾಗದಂತಹ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಸ್ಕಿಪ್ ಮಾಡದೆ ಕೊನೆವರೆಗೂ ತಪ್ಪದೆ ನೋಡಿ. ನೇಪಾಳ ದೇಶಕ್ಕೂ ನಮ್ಮ ದೇಶಕ್ಕೂ ಅವಿನಾಭಾವ ಸಂಬಂಧವಿದೆ. ಇದೇ ಕಾರಣ ನೇಪಾಳಕ್ಕೆ ನೀವು ಯಾವುದೇ ವೀಸಾ ಪಾಸ್ಪೋರ್ಟ್ ಇಲ್ಲದೆ ಕೇವಲ ಆಧಾರ್ ಕಾರ್ಡ್ ಇಟ್ಕೊಂಡು ಆರಾಮವಾಗಿ ಓಡಾಡಿಕೊಂಡು ಬರಬಹುದು ಮತ್ತು ಭೇಟಿ ನೀಡಬಹುದು. ಹೌದು, ನೇಪಾಳವನ್ನ ಚಿಕ್ಕ ಭಾರತವೆಂದೇ ಹಲವಾರು ಜನ ಕರೆಯುತ್ತಾರೆ. ಯಾಕಂದ್ರೆ ಇಲ್ಲಿ 90% ಜನ ಹಿಂದೂಗಳು ವಾಸವಾಗಿದ್ದಾರೆ. ಇದೇ ಕಾರಣ ಇದನ್ನ ಹಿಂದೂ ರಾಷ್ಟ್ರವೆಂದು ಕೂಡ ಕರೆಯಲಾಗುತ್ತದೆ. ನೇಪಾಳ ರಾಷ್ಟ್ರಕ್ಕೆ ನೇಪಾಳ ಎಂಬ ಹೆಸರು ಬಂದಿದ್ದು ನೇಪಾಳೇಶ್ವರ ಎಂಬ ಒಬ್ಬ ಮಹಾನ್ ಋಷಿಯಿಂದ. ನೇಪಾಳ ದೇಶದ ರಾಜಧಾನಿ ಕಾಠ್ಮಂಡು ಹಿಂದೆ ಕಾಠ್ಮಂಡು ಎಂಬ ಒಂದು ಸರೋವರವಾಗಿತ್ತು. ಆದರೆ ಕಾಲಕ್ರಮೇಣ ಅದು ಬತ್ತಿ ಹೋದ ನಂತರ ಇಲ್ಲಿ ನಗರ ಹುಟ್ಟಲು ಆರಂಭಿಸಿತ್ತು. ಹೀಗಾಗಿ ನೇಪಾಳದ ರಾಜಧಾನಿ ಕಾಠ್ಮಂಡುವಿಗೆ ಸರಿಸುಮಾರು 2000 ವರ್ಷಗಳಷ್ಟು ಇತಿಹಾಸವಿದೆ. ವಾರಣಾಸಿಯ ನಂತರ ಇದು ಅತ್ಯಂತ ಹಳೆಯ ನಗರವೆಂದೇ ನಂಬಲಾಗಿದೆ. ಇಲ್ಲಿ ನೀವು 100+ ಪ್ರಾಚೀನ ಹಿಂದೂ ದೇವಾಲಯಗಳನ್ನು ಕಾಣಬಹುದು. ಭಾರತ ದೇಶವನ್ನ ಮೊಘಲರಿಂದ ಹಿಡಿದು ಬ್ರಿಟಿಷರು, ಡಚ್ಚರು, ಫ್ರೆಂಚರು ಹೀಗೆ 100+ ಜನ ಈ ದೇಶದ ಮೇಲೆ ದಾಳಿ ಮಾಡಿ ಭಾರತವನ್ನ ಆಳಿದ್ದಾರೆ. ಹಾಗೆ ನೋಡಿದರೆ ಪಕ್ಕದಲ್ಲೇ ಇರುವ ನೇಪಾಳ ದೇಶವನ್ನ 100+ ಜನ ರಾಜ ಮಹಾರಾಜರು ಆಳಿದ್ದಾರೆ. ಆದರೆ ವಿಶೇಷತೆ ಏನೆಂದರೆ ಆ ಎಲ್ಲ ರಾಜ ಮಹಾರಾಜರು ಹಿಂದೂ ರಾಜರೇ ಆಗಿದ್ದರು. ಆದರೆ ಇಲ್ಲಿಯವರೆಗೆ ಯಾವ ಪರಕೀಯ ರಾಜರು ಈ ದೇಶದ ಮೇಲೆ ಆಡಳಿತ ನಡೆಸಲು ಸಾಧ್ಯವಾಗಿಲ್ಲ ಅಂದ್ರೆ ನಿಜಕ್ಕೂ ಒಂದು ಆಶ್ಚರ್ಯಕರ ಸಂಗತಿ. ಭಾರತ ದೇಶದ ಪಕ್ಕದಲ್ಲಿದ್ದರೂ ಕೂಡ ಇಲ್ಲಿಯವರೆಗೆ ಯಾರೂ ಕೂಡ ಪರಕೀಯರು ಇದರ ಮೇಲೆ ಆಕ್ರಮಣ ಮಾಡುವುದಾಗಲಿ ದಾಳಿ ಮಾಡುವುದಾಗಲಿ ಸಾಧ್ಯವಾಗಿಲ್ಲ ಅನ್ನೋದೇ ಈಗಲೂ ಒಂದು ವಿಚಿತ್ರ ಸಂಗತಿಯಾಗಿದೆ. ಹೀಗಾಗಿ ಈ ಚಿಕ್ಕ ರಾಷ್ಟ್ರ ನೇಪಾಳಕ್ಕೆ ಯಾವುದೇ ಸ್ವಾತಂತ್ರ್ಯ ದಿವಸವೂ ಕೂಡ ಇಲ್ಲ. ಮೊದಲಿನಿಂದಲೂ ಇದು ಸ್ವತಂತ್ರ ರಾಷ್ಟ್ರವಾಗಿಯೇ ಬೆಳೆದುಕೊಂಡು ಬಂದಿದೆ. ಭಾರತಕ್ಕೆ ಹೋಲಿಕೆ ಮಾಡಿದರೆ ನೇಪಾಳ ಒಂದು ಚಿಕ್ಕ ದೇಶವಾಗಿದೆ. ಇದು ಹೆಚ್ಚು ಕಡಿಮೆ ಮಹಾರಾಷ್ಟ್ರ ರಾಜ್ಯದಷ್ಟು ದೊಡ್ಡದಾಗಿದೆ. ಆದರೆ ಇಲ್ಲಿನ ಜನಸಂಖ್ಯೆ 2011 ಜನಗಣತಿಯ ಪ್ರಕಾರ ಕೇವಲ 3 ಕೋಟಿಯಾಗಿದೆ. ಇನ್ನೊಂದು ವಿಶೇಷತೆ ಏನೆಂದರೆ ಈ ದೇಶದಲ್ಲಿ ಸರಿಸುಮಾರು 138 ಭಾಷೆಗಳನ್ನ ಆಡುತ್ತಾರೆ. ಅದರಲ್ಲಿ ನೇಪಾಳಿ ಭಾಷೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಳಸಲಾಗುತ್ತದೆ. ವಿಶೇಷತೆ ಏನೆಂದ್ರೆ ಇಲ್ಲಿ ಹಿಂದಿಯನ್ನ 2ನೇ ಭಾಷೆಯನ್ನಾಗಿ ಬಳಸುತ್ತಾರೆ. ಇಲ್ಲಿ ಭಾರತದ ಕರೆನ್ಸಿ ನೋಟುಗಳು ಕೂಡ ಚಲಾವಣೆಯಾಗುತ್ತವೆ. ವಿಶ್ವದ ಅತಿ ಎತ್ತರದ ಪರ್ವತ ಶ್ರೇಣಿ ಮೌಂಟ್ ಎವರೆಸ್ಟ್ ಇರೋದು ಈ ನೇಪಾಳದಲ್ಲಿಯೇ. ಈ ಪರ್ವತ ಶ್ರೇಣಿಯನ್ನ ನೋಡಲು 1000+ ಜನರು ಪ್ರತಿ ವರ್ಷ ನೇಪಾಳಕ್ಕೆ ಭೇಟಿ ಕೊಡುತ್ತಾರೆ. ಹೀಗಾಗಿ ನೇಪಾಳ ಪ್ರವಾಸೋದ್ಯದ ಮೇಲೆ ಹೆಚ್ಚು ಅವಲಂಬನೆಯಾಗಿದೆ. ಮೌಂಟ್ ಎವರೆಸ್ಟ್ ಏರಲು ಇಲ್ಲಿ 1000+ ಜನ ವಿಶ್ವದ ನಾನಾ ಭಾಗಗಳಿಂದ ಬರುತ್ತಾರೆ ಹಾಗೂ ಈ ಪರ್ವತವನ್ನ ಏರಲು ಇಲ್ಲಿ ನಾನಾ ರೀತಿಯ ತರಬೇತಿಯನ್ನು ಕೂಡ ಪಡೆಯುತ್ತಾರೆ. ಅಷ್ಟೇ ಅಲ್ಲದೆ ಅತಿ ಹೆಚ್ಚು ರಾಫ್ಟಿಂಗ್ ಮಾಡುವ ದೇಶಗಳಲ್ಲಿ ನೇಪಾಳ ಕೂಡ ಒಂದು. ಹಿಂದೂಗಳಲ್ಲಿ ಆಕಳವನ್ನ ಅತ್ಯಂತ ಪವಿತ್ರ ಎಂದು ಭಾವಿಸಲಾಗುತ್ತದೆ. ಹೀಗಾಗಿ ನೇಪಾಳ ಒಂದು ಹಿಂದೂ ರಾಷ್ಟ್ರವಾಗಿದ್ದ ಕಾರಣ ಇಲ್ಲಿ ಗೋಹತ್ಯೆಯನ್ನ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಮತ್ತು ಆಕಳು ಈ ದೇಶದ ರಾಷ್ಟ್ರೀಯ ಪ್ರಾಣಿಯಾಗಿದೆ. ಯಾವುದೇ ಸಮಯದಲ್ಲಿ ಆಕಳಿಗೆ ಯಾವುದೇ ರೀತಿಯ ತೊಂದರೆ ಕೊಟ್ಟರೆ ಅಂತವರಿಗೆ ಇಲ್ಲಿ ಭಯಾನಕ ಶಿಕ್ಷೆಯನ್ನು ಕೂಡ ಕೊಡಲಾಗುತ್ತದೆ. ನೇಪಾಳದ ಕರೆನ್ಸಿ ನೇಪಾಳಿ ರೂಪಿಯಾಗಿದೆ. ಇಲ್ಲಿ ಹಲವಾರು ಜನರು ಬೌದ್ಧ ಧರ್ಮವನ್ನು ಕೂಡ ಅನುಸರಿಸುತ್ತಾರೆ. ಇವರಲ್ಲಿ 5% ಜನಸಂಖ್ಯೆ ಬೌದ್ಧ ಧರ್ಮವನ್ನ ಪಾಲಿಸುತ್ತಾರೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಬುದ್ಧನ ಜನ್ಮಸ್ಥಳ ಲುಂಬಿನಿ ನೇಪಾಳದಲ್ಲೇ ಇರೋದು. ನೇಪಾಳದಲ್ಲಿ ಅತಿ ಹೆಚ್ಚು ಅಕ್ಕಿಯನ್ನ ಬಳಸಲಾಗುತ್ತದೆ. ಅಕ್ಕಿಯಿಂದ ಮಾಡಿದಂತಹ ಹಲವಾರು ತಿಂಡಿ ತಿನಿಸುಗಳನ್ನ ಇಲ್ಲಿ ದಿನನಿತ್ಯ ಬಳಸುತ್ತಾರೆ.
ನೇಪಾಳದ ಅತಿ ಹೆಚ್ಚು ಪ್ರಸಿದ್ಧಿ ತಿಂಡಿ ಅಂದ್ರೆ ಅದು ಮೋಮೋ ಆಗಿದೆ. ವಿಶ್ವದಲ್ಲಿ ಕೇವಲ ನೇಪಾಳದಲ್ಲಿ ಹರಿಯುವ ಗಂಡಕಿ ನದಿಯಲ್ಲಿ ಮಾತ್ರ ಅಸಲಿ ಸಾಲಿಗ್ರಾಮಗಳು ದೊರೆಯುತ್ತವೆ. ಈ ದೇಶದ ಇನ್ನೊಂದು ವಿಶೇಷತೆ ಏನಂದ್ರೆ ಇಲ್ಲಿನ ಕುಮಾರಿ ಹುಡುಗಿಯರನ್ನ ದೇವಿ ಎಂದು ಪೂಜಿಸಲಾಗುತ್ತದೆ. ನವರಾತ್ರಿಯಲ್ಲಿ ಚಿಕ್ಕ ಕುಮಾರಿ ಹುಡುಗಿಯರನ್ನ ಇಲ್ಲಿ ದುರ್ಗಾ ಮಾತೆಯ ರೂಪದಲ್ಲಿ ಕಾಣಲಾಗುತ್ತದೆ. ಶಿವರಾತ್ರಿಯನ್ನು ಇಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸುವ ಹಬ್ಬಗಳಲ್ಲಿ ಒಂದಾಗಿದೆ. ನೇಪಾಳಿ ಹುಡುಗಿಯರು ಮಹಿಳೆಯರು ಇಲ್ಲಿನ ಪವಿತ್ರವಾದ ಸಾಲಿ ನದಿಯಲ್ಲಿ ಪ್ರತಿ ವರ್ಷ ನವರಾತ್ರಿಯ ಸಂದರ್ಭದಲ್ಲಿ ಅರೆನಗ್ನ ಸ್ನಾನ ಮಾಡುತ್ತಾರೆ. ಹೀಗೆ ಮಾಡುವುದರಿಂದ ಮದುವೆ ಆಗದಂತಹ ಹುಡುಗಿಯರಿಗೆ ಒಳ್ಳ ಗಂಡ ಸಿಗುತ್ತಾನೆ ಅನ್ನುವ ನಂಬಿಕೆ ಇದೆ. ಮತ್ತು ಮದುವೆಯಾದಂತಹ ಮಹಿಳೆಯರು ಗಂಡನ ಆಯಸ್ಸು ಹೆಚ್ಚಾಗಲೆಂದು ಇಲ್ಲಿ ಹರಕೆಯನ್ನ ಹೊರುತ್ತಾರೆ. ನೇಪಾಳ ಸಾಂಸ್ಕೃತಿಕ ದೇಶವಾದರೂ ನೇಪಾಳದ ರಾಜಧಾನಿ ಕಾಠ್ಮಂಡುವಿನಲ್ಲಿ ಥಮಲ್ ಎನ್ನುವ ಒಂದು ಜಾಗ ಇದೆ. ಇಲ್ಲಿ ರಾತ್ರಿ ಅಂದ್ರೆ ನೈಟ್ ಲೈಫ್ ತುಂಬಾನೇ ಹೆಸರುವಾಸಿಯಾಗಿದೆ. ಇಲ್ಲಿ ಥೈಲ್ಯಾಂಡಿನ ಹಾಗೆ ಎಲ್ಲ ತರಹದ ರಾತ್ರಿ ಚಟುವಟಿಕೆಗಳು ಭರದಿಂದ ಸಾಗುತ್ತವೆ. ಇಲ್ಲಿರುವ ನೈಟ್ ಕ್ಲಬ್ಗಳಿಗೆ ಎಂಟ್ರಿ ಫೀಸ್ 1,000 ರೂಪಾಯಿಯಿಂದ 5,000 ರೂಪಾಯಿವರೆಗೂ ಇದೆ. ಹಿಂದೆ ಇಲ್ಲಿ ರಾಜಮಹಾರಾಜರು ಕೂಡ ಹೆಚ್ಚಾಗಿ ಒಬ್ಬ ರಾಣಿಗಿಂತ 5-6 ರಾಣಿಯರ ಜೊತೆ ಸಂಸಾರವನ್ನ ಮಾಡುತ್ತಿದ್ದರು. ಬಹುಪತ್ನಿತ್ವ ಮತ್ತು ಬಹುಪತಿತ್ವ ಅಂದ್ರೆ ಒಂದು ಹೆಣ್ಣು ಒಂದಕ್ಕಿಂತ ಹೆಚ್ಚು ಗಂಡನ್ನ ಮತ್ತು ಒಬ್ಬ ಗಂಡ ಒಂದು ಹೆಣ್ಣಿಗಿಂತ ಹೆಚ್ಚು ಮದುವೆ ಆಗಬಹುದು ಎನ್ನುವ ಪಾರಂಪರಿಕ ವ್ಯವಸ್ಥೆ ಇಲ್ಲಿದೆ. ನಮ್ಮ ದೇಶದಲ್ಲಿ ನವರಾತ್ರಿ ಹಾಗೂ ದೀಪಾವಳಿ ಸಂದರ್ಭದಲ್ಲಿ ಯಾವ ರೀತಿ ಹುಲಿಯ ವೇಷವನ್ನ ಹಾಕಿ ಕುಣಿಯುತ್ತಾರೋ ಅದೇ ರೀತಿ ನೇಪಾಳದಲ್ಲಿ ನವರಾತ್ರಿಯ ಸಂದರ್ಭದಲ್ಲಿ ಮಹಿಳೆಯರು ಹುಲಿ ಮತ್ತು ಸಿಂಹದ ಮುಖವಾಡನ ಧರಿಸಿ ಹಳ್ಳಿಗಳಲ್ಲಿ ನಗರಗಳಲ್ಲಿ ಜನರ ಮಧ್ಯೆ ಕುಣಿಯುವ ಒಂದು ಪದ್ಧತಿ ಇಲ್ಲಿದೆ. ಹೀಗೆ ಮಾಡುವುದರಿಂದ ಅವರಿಗೆ ದುರ್ಗಾದೇವತೆಯ ಅನುಗ್ರಹವಾಗುತ್ತದೆ ಎನ್ನುವ ನಂಬಿಕೆ ಇದೆ. ನೇಪಾಳದಲ್ಲಿ ಸ್ತ್ರೀ ಶಕ್ತಿ ತುಂಬಾನೇ ಮುಖ್ಯವಾಗಿದೆ. ಇಲ್ಲಿ ಗಂಡಸರಿಗಿಂತ ಜಾಸ್ತಿ ಹೆಂಗಸರ ದರಬಾರೆ. ಅದು ವ್ಯಾಪಾರವೇ ಆಗಲಿ ಅಡುಗೆಯೇ ಆಗಲಿ ಮನೆಯನ್ನ ಹೊರಗೆ ಹಾಗೂ ಒಳಗಡೆ ನೋಡಿಕೊಳ್ಳುವ ಜವಾಬ್ದಾರಿ ಹೆಂಗಸರಿಗೆ ಇರುತ್ತದೆ. ನೇಪಾಳದಲ್ಲಿ ತುಂಬಾನೇ ಕೆಟ್ಟದಂತಹ ರೋಡುಗಳು ಸೌಕರ್ಯ ಇದೆ. ಇದಕ್ಕೆ ಕಾರಣ ಸರ್ಕಾರದ ನಿರ್ಲಕ್ಷ್ಯತೆ ಎಂದನ್ನಬಹುದು. ನೇಪಾಳ ದೇಶಕ್ಕೆ ದೇವಸ್ಥಾನ ಭೇಟಿಗೆಂದೇ ಇಲ್ಲಿ ಹಲವಾರು ಪ್ರವಾಸಿಗರು ಪ್ರತಿ ವರ್ಷ ಭೇಟಿ ಕೊಡುತ್ತಾರೆ. ಹಾಗೆಯೇ ಭಾರತದಿಂದ ಹೋಗುವ ಸಾಧುಗಳು ಕೂಡ ಸಂಖ್ಯೆ ಇತ್ತೀಚೆಗೆ ಜಾಸ್ತಿಯಾಗಿದೆ. ಒಂದು ಆಘಾತಕರ ಸಂಗತಿ ಏನಂದ್ರೆ ನೇಪಾಳದಲ್ಲಿ ಇತ್ತೀಚೆಗೆ ಶಾಲೆಗಳಲ್ಲಿ ಓದುತ್ತಿರುವ ನೂರಾರು ಬಾಲಕಿಯರು ಗರ್ಭಿಣಿಯಾಗುತ್ತಿರುವುದು ಕಂಡು ಬಂದಿದ್ದರಿಂದ ಸರ್ಕಾರ ಈಗ ಎಚ್ಚೆತ್ತು ಇಲ್ಲಿ ಸಾಧ್ಯವಾದಷ್ಟು ಬಾಲಕಿಯರ ಶಾಲೆಯಲ್ಲಿ ಮಹಿಳಾ ಶಿಕ್ಷಕಿಯರನ್ನ ನೇಮಕ ಮಾಡುತ್ತಿದೆ. ನೇಪಾಳದ ಚಂದ್ರನಾಥ ಮತ್ತು ಉರ್ನಿ ಪರ್ವತ ಶ್ರೇಣಿಗಳ ಮಧ್ಯೆ 1,000 ಟನ್ಗಳಷ್ಟು ಚಿನ್ನದ ನಿಕ್ಷೇಪ ಇದೆ ಎಂದು ಹೇಳಲಾಗುತ್ತಿದೆ. ಆದರೆ ಈ ಪ್ರದೇಶದಲ್ಲಿ ಈಗಲೂ ಕೂಡ 1,000 ಸಂಖ್ಯೆಯಲ್ಲಿ ಭಯಾನಕ ವಿಷಕಾರಿ ಹಾವುಗಳು ಇರುವುದರಿಂದ ಈಗಲೂ ಇಲ್ಲಿ ಚಿನ್ನದ ಮೈನಿಂಗ್ ಕಾರ್ಯ ನಡೆಸಲು ಸಾಧ್ಯವಾಗುತ್ತಿಲ್ಲ. ಒಂದು ವೇಳೆ ಇಲ್ಲಿ ಚಿನ್ನದ ಗಣಿಗಾರಿಕೆ ಪ್ರಾರಂಭವಾದರೆ ನೇಪಾಳ ವಿಶ್ವದಲ್ಲಿ ಭಾರಿ ಶ್ರೀಮಂತ ರಾಷ್ಟ್ರ ಆಗುವುದರಲ್ಲಿ ಎರಡು ಮಾತಿಲ್ಲ. ಆದರೂ ಕೂಡ ಇಲ್ಲಿ ಕದ್ದು ಮುಚ್ಚಿ ನಿರಂತರವಾಗಿ ಚಿನ್ನದ ಗಣಿಗಾರಿಕೆ ನಡೆಯುತ್ತಿರುವುದು ಒಂದು ನಿಗೂಢ ಸಂಗತಿ. ನೇಪಾಳದಲ್ಲಿ ಗುಡ್ಡಗಾಡು ಪ್ರದೇಶ ಇರುವುದರಿಂದ ಪ್ರತಿ ವರ್ಷ ಇಲ್ಲಿ ಮಳೆಗಾಲದ ಸಮಯದಲ್ಲಿ ಭಾರಿ ಪ್ರಮಾಣದ ಲ್ಯಾಂಡ್ ಸ್ಲೈಡ್ ಕೂಡ ಆಗುತ್ತದೆ. ಇದರಿಂದ ನೂರಾರು ಜನರ ಸಾವು ನೋವುಗಳು ಆಗುವುದು ಇದು ವಿಶ್ವದಲ್ಲಿ ಅತಿ ಹೆಚ್ಚು ಎಂದು ವರದಿಯಾಗಿದೆ. ನೇಪಾಳದ ಪ್ರಸಿದ್ಧ ದೇವಾಲಯಗಳು ಪಶುಪತಿನಾಥ ದೇವಾಲಯ. ಪಶುಪತಿನಾಥ ದೇವಾಲಯವು ನೇಪಾಳದ ಒಂದು ಪೂಜ್ಯ ಹಿಂದೂ ದೇವಾಲಯವಾಗಿದ್ದು ಭಗವಾನ್ ಶಿವನ ರೂಪವಾದ ಪಶುಪತಿಗೆ ಈ ದೇವಾಲಯವು ಸಮರ್ಪಿತವಾಗಿದೆ. ಈ ದೇವಾಲಯವನ್ನ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವೆಂದು ಕೂಡ ಗುರುತಿಸಲಾಗಿದೆ. ಬಾಗ್ಮತಿ ನದಿಯ ದಡದಲ್ಲಿರುವ ಈ ದೇವಾಲಯವು ಹಲವಾರು ಪುಟ್ಟ ದೇವಾಲಯಗಳನ್ನ ಆಶ್ರಮಗಳನ್ನ ಮತ್ತು ಸ್ಮಶಾನಗಳಿಂದ ಆವೃತ್ತವಾಗಿದೆ. ಈ ದೇವಾಲಯವನ್ನು ಕ್ರಿಸ್ತಶಕಪೂರ್ವ 400ರಲ್ಲಿ ಕಟ್ಟಲಾಗಿದೆ. ಇಲ್ಲಿ ಕೇಂದ್ರ ದೇವಾಲಯಕ್ಕೆ ಪ್ರವೇಶಿಸಲು ಮತ್ತು ಮುಖ್ಯ ಶಿವದೇವರನ್ನ ಪೂಜಿಸಲು ಹಿಂದೂಗಳಿಗೆ ಮಾತ್ರ ಅವಕಾಶವಿದೆ. ಈ ದೇವಾಲಯದಲ್ಲಿ ಮಹಾಶಿವರಾತ್ರಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಮುಕ್ತಿನಾಥ ದೇವಾಲಯ. ಮುಕ್ತಿ ಕ್ಷೇತ್ರ ಎಂದು ಕರೆಯಲ್ಪಡುವ ಮುಕ್ತಿನಾಥ ದೇವಾಲಯವು ನೇಪಾಳದ ಪಗಡ ಶೈಲಿಯ ದೇವಾಲಯವಾಗಿದೆ ಮತ್ತು ಚಾರ ಧಾಮಗಳಲ್ಲಿ ಒಂದಾಗಿದೆ. ಜನರು ಇಲ್ಲಿಗೆ ಮೋಕ್ಷವನ್ನ ಅಥವಾ ಮುಕ್ತಿಯನ್ನು ಪಡೆಯುವುದಕ್ಕಾಗಿ ಈ ದೇವಾಲಯಕ್ಕೆ ಭೇಟಿ ಕೊಡುತ್ತಾರೆ. ನೇಪಾಳದ ಮಸ್ತಾಂಗ್ ಪ್ರದೇಶದಲ್ಲಿರುವ ಈ ದೇವಾಲಯವು ಸಮುದ್ರ ಮಟ್ಟಕ್ಕಿಂತ 3,800 ಮೀಟರ್ ಎತ್ತರದಲ್ಲಿದೆ. ಕಾಳಿ ಗಂಡಕಿ ನದಿಯು ದೇವಾಲಯದ ಬಳಿ ಹರಿಯುತ್ತದೆ ಮತ್ತು ವಿಷ್ಣುವನ್ನು ಸಂಕೇತಿಸುವ ಪವಿತ್ರ ಸಾಲಿಗ್ರಾಮ ಕಲ್ಲುಗಳನ್ನ ಇಲ್ಲಿಯೇ ಪಡೆಯಲಾಗುತ್ತದೆ. ಮುಕ್ತಿನಾಥವು 108 ದಿವ್ಯ ದೇವಾಲಯಗಳಲ್ಲಿ ವಿಷ್ಣುವಿಗೆ ಅರ್ಪಿತವಾದ ದೇವಾಲಯಗಳಲ್ಲಿ ಒಂದು ಮತ್ತು 51 ಶಕ್ತಿಪೀಠಗಳಲ್ಲಿ ಒಂದಾಗಿದೆ.
ಚಂಗು ನಾರಾಯಣ ದೇವಾಲಯ. ನೇಪಾಳದ ಚಂಗು ಗ್ರಾಮದಲ್ಲಿರುವ ಚಂಗು ನಾರಾಯಣ ದೇವಾಲಯವು ನೇಪಾಳದ ಅತ್ಯಂತ ಹಳೆಯ ದೇವಾಲಯವಾಗಿದೆ. ಭಕ್ತಪುರದ ರಾಜಕುಮಾರನ ಹೆಂಡತಿಯಾದ ಚಂಪಕಳ ಹೆಸರನ್ನ ಈ ದೇವಾಲಯಕ್ಕೆ ಇಡಲಾಗಿದೆ. ವಿಷ್ಣುವಿಗೆ ಸಮರ್ಪಿತವಾದ ಈ ದೇವಾಲಯವು ಕಾಠ್ಮಂಡುವಿನಿಂದ ಕೇವಲ 12 ಕಿಲೋಮೀಟರ್ ದೂರದಲ್ಲಿದೆ. 2 ಅಂತಸ್ತಿನ ಈ ದೇವಾಲಯವು ದೇವತೆಗಳ ಮರದ ಕೆತ್ತನೆಗಳು, ಕಾಮಸೂತ್ರ ಸ್ಥಾನಗಳು, ಗರುಡ ಮತ್ತು ವಿಷ್ಣುವಿನ ಚಿಹ್ನೆಗಳಾದ ಶಂಖ, ಚಕ್ರ ಮತ್ತು ಕಮಲವನ್ನ ಹೊಂದಿದೆ. ಇಲ್ಲಿ ಭಕ್ತರು ಸಾಂಪ್ರದಾಯಿಕ ನೇಪಾಳ ವಾಸ್ತುಶೈಲಿಯ ನೋಟವನ್ನ ಅನುಭವಿಸಬಹುದು. ದಂಡಕಾಳಿ ದೇವಸ್ಥಾನ. ದಂಡಕಾಳಿ ದೇವಸ್ಥಾನವು ಪೂರ್ವ ನೇಪಾಳದ ಧರಣ್ ನಗರದಿಂದ 3 ಕಿಲೋಮೀಟರ್ ದೂರದಲ್ಲಿರುವ ವಿಜಯಪುರ ಗ್ರಾಮದಲ್ಲಿ ನೆಲೆಗೊಂಡಿದೆ. ಇದು ದೇವಿ ಸತಿಗೆ ಸಮರ್ಪಿತವಾದ ಶಕ್ತಿಪೀಠಗಳಲ್ಲಿ ಒಂದಾಗಿದೆ. ಏಕೆಂದರೆ ಇಲ್ಲಿ ಸತಿಯ ಹಲ್ಲುಗಳು ಬಿದ್ದಿದ್ದವು ಎನ್ನುವ ನಂಬಿಕೆ ಇದೆ. ಈ ಪ್ರದೇಶದಲ್ಲಿ ದಸರಾ ಉತ್ಸವವನ್ನ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಸ್ನೇಹಿತರೆ, ನಿಮಗೇನಾದರೂ ಅವಕಾಶ ಸಿಕ್ಕರೆ ಜೀವನದಲ್ಲಿ ಒಮ್ಮೆ ನೇಪಾಳ ದೇಶಕ್ಕೆ ಭೇಟಿ ಕೊಟ್ಟು ಈ ಎಲ್ಲ ಪ್ರದೇಶಗಳನ್ನು ನೋಡಿ ನೀವು ಕೂಡ ಆನಂದಿಸಬಹುದು. ನಿಜಕ್ಕೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಈಗಲೇ ಲೈಕ್ ಮಾಡಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರ ಜೊತೆ ಶೇರ್ ಮಾಡಿ.